ಸ್ನೇಹಿತರೆ ನಮಸ್ಕಾರ. ಹಳ್ಳಿಯ ಪ್ರತಿಭೆ ಜಿಲ್ಲೆಯ ಕಡೆಗೆ ಹೋಗುವುದನ್ನು ನೋಡಿದ್ದೀರಿ. ನಮ್ಮ ಊರಲ್ಲಿ ನಮಗೆ ಅವಕಾಶಗಳು ಇಲ್ಲ, ನಮ್ಮ ಊರಲ್ಲಿ ಅದು ಇಲ್ಲ ಇದು ಇಲ್ಲ ಸವಲತ್ತಿಲ್ಲ ಅಂಥೇಳಿ ಪಟ್ಟಣಕ್ಕೆ ಹೋದ ವ್ಯಕ್ತಿಗಳನ್ನು ನೀವು ನೋಡಿರ್ತೀರಿ. ಆದರೆ ಇಂದು ನಾನು ನಿಮಗೆ ಪರಿಚಯ ಮಾಡಿಸ್ತಿರುವ ವ್ಯಕ್ತಿ ಯಾರಂತ ಅಂತಂದರೆ, ಹಳ್ಳಿಯಿಂದ ದಿಲ್ಲಿಯವರೆಗೆ ಹೋಗಿ ಒಳ್ಳೆ ವಾಪಸ್ ಹಳ್ಳಿಯ ಅಂದರೆ ತಾವು ಕಲಿತಂಥ ನಗರವನ್ನು ಹೆಸರನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಎಂದು ಶ್ರಮಪಟ್ಟು ಮರಳಿ ತಮ್ಮ ಸ್ವಂತ ಊರಿನಲ್ಲಿ ಉದ್ಯೋಗವನ್ನು ಪ್ರಾರಂಭಿಸಿ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಿದ ವ್ಯಕ್ತಿಯ ಪರಿಚಯವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇವತ್ತು ಎಷ್ಟೋ ಯುವಕರು ನಮ್ಮ ಊರಲ್ಲಿ ಅದು ಇಲ್ಲ ಇದು ಇಲ್ಲ ಹಾಗಿಲ್ಲ ಹಿಂಗಿಲ್ಲ ಓದಲು ಸೌಲಭ್ಯ ಇಲ್ಲ ಅಂತ ಬರೇ ಕುಂಟು ನೆಪಗಳನ್ನೇ ಹೇಳುತ್ತಿದ್ದಾರೆ. ಆದರೆ ನಾನು ಇಂದು ನಿಮಗೆ ಪರಿಚಯ ಮಾಡಿಸ್ತಕ್ಕಂಥ ವ್ಯಕ್ತಿ ಕನ್ನಡ ಮಾಧ್ಯಮದಲ್ಲಿ ಕಲಿತು ಕೇವಲ 2 ವರ್ಷ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿತು ವಿದ್ಯಾಭ್ಯಾಸವನ್ನು ಮತ್ತೊಂದು ಕಡೆ ಮಾಡಿ ಉನ್ನತ ಮಟ್ಟದಲ್ಲಿ ಗೋಲ್ಡ್ ಮೆಡಲ್ ತೆಗೆದುಕೊಂಡ ವ್ಯಕ್ತಿಯ ಸಾಧನೆಯನ್ನು ತೋರಿಸ್ತೇನೆ. ಆ ವ್ಯಕ್ತಿ ಯಾರು ಅಂದರೆ ಇದೇ ನಮ್ಮ ಕುಕನೂರಿನವರು. ಆ ವ್ಯಕ್ತಿ ಯಾರು? ನಮ್ಮ ಕುಕನೂರಿನವರೇ ಆದಂಥ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದಲ್ಲಿ ಹೋಗಿ ಗೋಲ್ಡ್ ಮೆಡಲ್ ತೊಗೊಂಡ್ಬಂದು ಪ್ರಥಮವಾಗಿ ಇಡೀ ಕೊಪ್ಪಳ ಜಿಲ್ಲೆಗೆ ಹೆಮ್ಮೆಯ ವ್ಯಕ್ತಿ, ಅಂತಹ ವ್ಯಕ್ತಿಯನ್ನು ನಾನು ನಿಮ್ಮ ಮುಂದೆ ಪರಿಚಯ ಮಾಡಿಸ್ತಾ ಇದ್ದೇನೆ. ಆ ಪರಿಚಯ ಮಾಡಿಸೋ ಮುಂದೆ ನೀವು ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಿದ್ರೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಯಾರು ನನ್ನ ವಿಡಿಯೋನ ನೋಡಿದವರೇ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಆದವರೇ ನೋಡ್ತಿದ್ದೀರಿ ಅಂದರೆ ನೀವೇನು ಮಾಡಬೇಕು? ನನ್ನ ಈ ಪ್ರತಿಭೆ ಏನು ತೋರಿಸ್ತಿದ್ದೀನಿ, ಈ ಪ್ರತಿಭೆಗೆ ನೀವು ಗೌರವ ಕೊಡಬೇಕು. ನಾನು ಮಾಡಿದ್ದಕ್ಕೂ ಶ್ರಮಕ್ಕೂ ವ್ಯರ್ಥ ಆಗಬಾರ್ದಂದರೆ ನಿಮ್ಮ ಸ್ನೇಹಿತರಿಗೂ ಹೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ. ಈ ಮುಂದೆ ಅವರ ಪರಿಚಯವನ್ನು ಮಾಡಿಸಿಕೊಡ್ತೇನೆ. ಅವರ ಪರಿಚಯ ಹೀಗೆ ಇದೆ. ಸ್ನೇಹಿತರೆ ನಮಸ್ಕಾರ. ನಾನು ಹೇಳಿದ ಹಾಗೆ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಅದ ವ್ಯಕ್ತಿ ಮನೋಜ್ ಕಲಾಲ್ ಅವರ ಜೊತೆ ನಾನು ಇದ್ದೇನೆ. ಅವರ ಜೊತೆ ಅವರ ಒಂದು ಕುಟುಂಬದ ಒಂದು ಸಣ್ಣ ಪರಿಚಯ ಮಾಡಿಕೊಟ್ಬಿಡ್ತೇನೆ. ಅವ್ರದ್ದು 15 ಜನದ ಅವಿಭಕ್ತ ಕುಟುಂಬ, ಜೊತೆಗೆ ರೈತ ಪ್ರಧಾನವಾದಂಥ ಕುಟುಂಬ. ಅವರ ಮೂಲ ಜೀವನವೇ ವ್ಯವಸಾಯ. ಇಂದು ವ್ಯವಸಾಯದ ಸಮಯದಲ್ಲಿ ನಾವು ಕಲಿತಿಲ್ಲ, ನಮ್ಮ ಮಕ್ಕಳನ್ನಾದರೂ ಕಲಿಸೋಣ ಎಂದು ಅವರ ತಂದೆಯವರಾಯಿತು, ಅವರ ಅಜ್ಜ ಅಮ್ಮವರಾಯಿತು ಹಾಕಿದ ಪರಿಶ್ರಮವೇ ಇಂದು ಈ ವ್ಯಕ್ತಿ ಇಷ್ಟು ನಿರ್ಮಾಣ ಆಗಿದ್ದಾರೆ. ವ್ಯಕ್ತಿತ್ವ, ಕರ್ತೃತ್ವ, ಅರ್ಪಿತವು ಸರ್ವಸ್ವ ಅನ್ನಂಗೆ ಇವರು ತಮ್ಮ ಎಲ್ಲ ಜೀವನನ ಅರ್ಪಿತವನ್ನು ಮಾಡಿದ್ದು ಅವರ ಕುಟುಂಬದ ಹಿರಿಯರಿಗೆ. ಸ್ನೇಹಿತರೆ ನಮಸ್ಕಾರ. ನಿಮಗೆ ಸಾಧನೆ ಮಾಡಿದ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತೇನೆ ಅಂತ ಹೇಳಿದ್ದೆ. ನಮ್ಮ ಸುತ್ತಮುತ್ತಲಿನಲ್ಲಿ ಇರತಕ್ಕಂಥ ವ್ಯಕ್ತಿಯನ್ನೇ ನಿಮಗೆ ಪರಿಚಯ ಮಾಡಿಸಿಕೊಡ್ತೇನೆ ಅಂತ ಹೇಳಿದ್ದೆ. ಅದೇ ರೀತಿ ಕುಕನೂರು ನಗರದಲ್ಲಿ ಆರ್ಕಿಟೆಕ್ ಬಿಲ್ಡಿಂಗ್ಗಳನ್ನು ಕಟ್ಟಿಸಲ್ಲಿ ಪರಿಣಿತಿಯನ್ನು ಪಡೆದಂಥ ಮನೋಜ್ ಕಲಾಲ್ ಅವರ ಜೊತೆ ನಾನು ಇದ್ದೇನೆ. ಈಗ ಅವರು ಮನೋಜ್ ಕಲಾಲ್ ಅವರು ಎಲ್ಲೆಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದರು ಮತ್ತು ಅವರು ಯಾವ ಕಾಲೇಜಿನಲ್ಲಿ ಮುಗಿಸಿದರು ಮತ್ತು ಯಾವ ಕಾಲೇಜಿನಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡ್ರು ಮತ್ತು ಯಾವ ಯಾವ ಬಿಲ್ಡಿಂಗ್ಗಳನ್ನು ಕಟ್ಟಿಸಿದ್ದಾರೆಂದು ಅವರ ಬಾಯಿಂದ ಕೇಳಿ ತಿಳಿಯೋಣ. ಈಗ ಮನೋಜ್ ಅವರು ತಮ್ಮ ಜೀವನದ ಸ್ವಾರಸ್ಯಕರವಾದ ಜೀವನವನ್ನು ಹೇಗೆ ಪ್ರಾರಂಭಿಸಿದರು ಅಂದು ಹೇಳ್ತಾರೆ, ಅವ್ರ ಬಾಯಿಂದ ಕೇಳಿ ತಿಳಿಯೋಣ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಸ್ನೇಹಿತ ಹೇಳಿದಾಗೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಏನಲ್ಲ, ಆದರೂ ಅವ್ರು ನನ್ನ ಬಗ್ಗೆ ವಿಡಿಯೋ ಮಾಡಬೇಕಂದಾಗ ನಾನು ಅಷ್ಟು ಕ್ಯೂರಿಯಾಸಿಟಿ ಇತ್ತು. ಬಟ್ ಆದರೆ ಈ ಲೆವೆಲ್ಗೆ ಮಾಡ್ತಾರಂತ ನನಗೆ ಅನಿಸಿದ್ದಿಲ್ಲ. ನನ್ನ ಪರಿಚಯ ಅಂದರೆ ನಾನು ನನ್ನ ಶಾಲೆ ಬಂದು ಇಲ್ಲಿ ಕುಕನೂರಿನಲ್ಲೇ ಆಗಿರೋದು, ಪ್ರೈಮರಿ, ಹೈಸ್ಕೂಲು ಮತ್ತು ಡಿಗ್ರಿ. ಪ್ರೈಮರಿ ಬಂದುಬಿಟ್ಟು ನಾನು ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆ ಅಲ್ಲಿ ಮುಗಿಸಿದ್ದೇನೆ, 1ರಿಂದ 8ನೇ ತರಗತಿವರೆಗೂ. ತದನಂತರ ನಾನು 9 ಮತ್ತು 10ನೇ ತರಗತಿಯನ್ನು ನಾನು ವಿದ್ಯಾಶ್ರೀ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಮಾಡಿದೆ. ಯಾಕಂದರೆ ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೀಷ್ ಮೀಡಿಯಮಲ್ಲಿ ಉಪಯೋಗ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ವಿದ್ಯಾಶ್ರೀ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಕಲಿತೆ. ತದನಂತರ ನಾನು ಡಿಪ್ಲೊಮಾ ಇನ್ ಸಿವಿಲ್, ಅಂದರೆ ಸಿವಿಲ್ ಇಂಜಿನಿಯರಿಂಗ್, ಅಂದರೆ ಇಂಜಿನಿಯರಿಂಗ್ ಹುದ್ದೆಯನ್ನೇ ನಾನು ಮುಂದೆ ಇಂಟ್ರೆಸ್ಟ್ ಇತ್ತು ನನಗೆ, ಅದ್ರ ಸಲುವಾಗಿ ಅದನ್ನು ಮುಂದುವರೆಸ ಕಲಿತು ನಾನು ಸಾಧನೆ ಮಾಡಬೇಕಂತೇಳಿ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್
ಸಿವಿಲ್ ಇಂಜಿನಿಯರಿಂಗ್ ಅಂತೇಳಿ ಜಿ ಎಸ್ ಎಮ್ ಆರ್ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ನಾನು ಕಲಿತೆ. ಅದ ನಂತರ ನಾನು ಮತ್ತೆ ಹೈಯರ್ ಡಿಗ್ರಿಗೋಸ್ಕರ ಅಲ್ಲಿಂದ ನಾನು ಸಿ ಇ ಟಿಯನ್ನು ಬರೆದು ಸಿ ಇ ಟಿಯಲ್ಲಿ ನಾನು ಸ್ಟೇಟಲ್ಲಿ ಸೆಕೆಂಡ್ ರ್ಯಾಂಕನ್ನು ತಗೊಂಡೆ. ಅದು ತೊಗೊಂಡು ನಾನು ಬಿ ಇ ಬಿ ಇಂಜಿನಿಯರಿಂಗ್ ಕಾಲೇಜ್ ಹುಬ್ಳಿಯಲ್ಲಿ ಅಂದರೆ ಕೆ ಎಲ್ ಇ ಯೂನಿವರ್ಸಿಟಿ ಆಫ್ ಬೆಳಗಾಂ ಅಂಥೇಳಿ ಅಲ್ಲಿ ನಾನು ನನ್ನ ಆರ್ಕಿಟೆಕ್ಚರ್ ಕೋರ್ಸನ್ನು ನಾನು ಕಲಿತೆ. ಆ ಆರ್ಕಿಟೆಕ್ಚರ್ ಕೋರ್ಸಿನಲ್ಲಿ ಏನಾಯಿತು ಅಂದರೆ ನನಗೆ ಮೊದಲಿಂದನೂ ಆಸಕ್ತಿ ಇತ್ತು ಸ್ಕೆಚಿಂಗ್ ಮಾಡೋದು, ಮಾಡಲ್ ಮಾಡೋದು, ಆಮೇಲೆ ಈ ಯಾವುದೇ ಒಂದು ಏನೋ ಚಿತ್ರ ಬಿಡಿಸೋದು, ಈ ರೀತಿ ನನಗೆ ತುಂಬ ಅದರ ಬಗ್ಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನೇನು ಮಾಡಿದೆ, ನಾನು ಆರ್ಕಿಟೆಕ್ಚರ್ ಮಾಡಿದರೆ ನನಗೊಂದು ಸುಟೇಬಲ್ ಇರುತ್ತೆ, ನನಗೆ ಪ್ರೊಫೆಷ್ನಲಿ ನಾನು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತೇಳಿ ನಾನು ಆರ್ಕಿಟೆಕ್ಚರನ್ನು ಚೂಸ್ ಮಾಡಿಕೊಂಡೆ. ಆ ಆರ್ಕಿಟೆಕ್ಚರಲ್ಲಿ ಮೇನ್ಲಿ ಏನು ಬೇಕಪ್ಪ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಸ್ಟ್ರಕ್ಚರಲ್ಲಿನೂ ಸ್ಟ್ರಕ್ಚರಲ್ ಆ ಬಿಲ್ಡಿಂಗಿನ ಒಂದು ಸ್ಟೆಬಿಲಿಟಿ ಯಾವ ರೀತಿ ಇರಬೇಕು ಅದ್ರ ಬಗ್ಗೆನೂ ನಾಲೆಜ್ ಬೇಕು. ಅದರ ಜೊತೆಗೆ ವಿಜುವಲೈಜೇಷನ್ ಅಂದರೆ ಈಗ ಮನೆ ಯಾವ ರೀತಿ ಇರಬೇಕು, ಏನು ಅದರ ವಿನ್ಯಾಸ ಏನು, ಆ ರೀತಿ ಅದು ಸ್ಪೆಷಲ್ ಕೋರ್ಸ್ ಅದು ಆರ್ಕಿಟೆಕ್ಚರ್ ಅಂದರೆ. ಆ ಕೋರ್ಸಲ್ಲಿ ನಾನು ವಿದ್ಯಾಭ್ಯಾಸವನ್ನು 2017 ಮುಗಿಸ್ಕೊಂಡು ಬಂದೆ. ಮುಗಿಸ್ಕೊಂಡ ನಂತರ ನನಗೆ ಬೆಂಗಳೂರಲ್ಲಿ ನಂದು ಒಂದು ವರ್ಷ ಇಂಟರ್ನ್ಶಿಪ್ ಇತ್ತು. ಅಲ್ಲಿ ಕೂಡ ನಾನು ಇಂಟರ್ನ್ಶಿಪ್ ಮುಗಿಸಿದೆ. ಅಲ್ಲಿ ನನಗೆ ಭಾಳ ಜಾಬ್ ಅಪಾರ್ಚುನಿಟೀಸು ಬಂದವು, ಬಟ್ ನಾನು ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅಂತಂದರೆ ನನಗೆ ಮೊದಲಿಂದನೂ ಸ್ವಲ್ಪ ಓನ್ ಆಗಿ ಮಾಡಬೇಕು, ಆಮೇಲೆ ನಮ್ಮ ಅಕ್ಕಪಕ್ಕದ ನಮ್ಮ ಊರಿನ ಅಕ್ಕಪಕ್ಕದಲ್ಲಿ ಯಾರೂ ಆರ್ಕಿಟೆಕ್ಟ್ಸ್ ಇರಲಿಲ್ಲ. ಆದ ಕಾರಣ ಆಮೇಲೆ ನಮ್ಮೂರನ್ನು ನಾವು ಸ್ವಲ್ಪ ಬೆಳೆಸೋಣ, ನಮ್ಮ ಹಳ್ಳಿಯಲ್ಲಿ ಕೂಡ ನಮ್ಮ ಆರ್ಕಿಟೆಕ್ಚರ್ ಫೀಲ್ಡಲ್ಲಿ ಯಾವ ರೀತಿ ವರ್ಕ್ ಮಾಡ್ಬೋದಂತ ಅಂದ್ಕೊಂಡು ನಾನು ಮತ್ತೆ ನನ್ನ ಊರಿಗೆ ಬಂದು ಇಲ್ಲೇ ನಾನು ಸ್ಟಾರ್ಟ್ ಮಾಡಿದೆ. ಇಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಮ್ಮ ತಂದೆ ತಾಯಿ ಅವರೆಲ್ಲ ರೈತಕ್ಕಿಂತ ಬಂದವರು, ಅವ್ರು ಯಾವುದು ಎಜುಕೇಷನ್ ಅಷ್ಟೇನು ಮಾಡಿಲ್ಲ. ಬಟ್ ನಾನು ಅವರು ಮಾಡಿಲ್ಲ ಅಂದರೂ ಕೂಡ ನನಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಎಲ್ಲ ವಿದ್ಯಾಭ್ಯಾಸದಲ್ಲಿ. ಏನು ನಾನು ಕಲಿತೀನಿ ಅಂದರೆ ಅದು ಕಲಿಸಿದ್ದಾರೆ ಅವರು, ಯಾವುದಕ್ಕೂ ಏನು ಬೇಡ ಅಂತ ಏನು ಅವರು ಇದು ಮಾಡಿಲ್ಲ. ಹಾಗಾಗಿ ನಾನು ಇಲ್ಲಿವರೆಗೆ ಬಂದೆ. ಬಿ ಯು ಬಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂದರೆ ಕೆ ಎಲ್ ಇ ಯೂನಿವರ್ಸಿಟಿ ಆಫ್ ಬೆಳಗಾವಿನಲ್ಲಿ ನಂದು ಗೋಲ್ಡ್ ಮೆಡಲ್ ಆಯಿತು. ಗೋಲ್ಡ್ ಮೆಡಲ್ ಆಗಿದ ಕಾರಣವೇ ನಂದು ಇಂಟ್ರೆಸ್ಟ್ ಅಂದರೆ ನಾನು ಸ್ಕೆಚಿಂಗ್ ಅವೆಲ್ಲ ಹೇಳಿದ್ದೆಲ್ಲ ಅದು ಇಂಟ್ರೆಸ್ಟ್ ಇರೋದರಿಂದ ನನಗೆ ಅಲ್ಲಿ ಗೋಲ್ಡ್ ಮೆಡಲ್ ಬಂತು. ಬಂದರೂ ಕೂಡ ನನಗೆ ಬೇರೆ ಕಡೆ ಯಾವುದೂ ಹೋಗಲಿಲ್ಲ, ಮತ್ತು ನಾನು ಇಲ್ಲೇ ಬಂದು ನನ್ನ ವೃತ್ತಿಯನ್ನು ನಾನು ಚಾಲೂ ಮಾಡಿದೆ. ವೃತ್ತಿಯಲ್ಲಿ ನನ್ನ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಎಲ್ಲ ವೃತ್ತಿಯಲ್ಲಿನೂ ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ನನಗೆ 1 ವರ್ಷದಲ್ಲಿ ನಾನು ಸ್ವಲ್ಪ ಪ್ಲ್ಯಾನಿಂಗ್ ಅದು ಇದು ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಪಿಕಪ್ ಆಯಿತು. ಆಮೇಲೆ ಅದ್ರ ಜೊತೆಗೆ ನನಗೆ ಮೇನ್ ಸಪೋರ್ಟಿವ್ ಆಗಿ ನಮ್ಮ ಗವಿಸಿದ್ದೇಶ್ವರ ಮಠದ ಅಜ್ಜವರು ಕೂಡ ನನಗೆ ಭಾಳ ಸಹಾಯ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಯಾರೂ ಸರೌಂಡಿಂಗಲ್ಲಿ ಆರ್ಕಿಟೆಕ್ಟ್ ಇದ್ದಿಲ್ಲ. ಅವರು ನಮ್ಮದೇ ನಾನೇ ಕಲಿತ ಸ್ಕೂಲನ್ನು ಕಟ್ಸ್ಬೇಕಂತ ಬಂದಾಗ ನನ್ನ ಪರಿಚಯ ಅವರಿಗೆ ಆಯಿತು. ಅದನ್ನು ನೋಡಿಕೊಂಡು ಆಮೇಲೆ ಅದು ಒಂದು ನನಗೆ ದೊಡ್ಡ ಅಪಾರ್ಚುನಿಟಿ ಆಯಿತು. ಅದ್ರ ಜೊತೆಗೆ ಮತ್ತು ನನ್ನ ಸುತ್ತಮುತ್ತಲು ನಾನು 1 ವರ್ಷದಲ್ಲಿ ನಾನು ಆಲ್ಮೋಸ್ಟ್ ಸಣ್ಣ ಪುಟ್ಟ ಬಿಲ್ಡಿಂಗನ್ನು ಮಾಡ್ತಾ ಬಂದೆ. ಅದೆಲ್ಲ ಜನರಿಗೆ ಗೊತ್ತಾಯಿತು. ಮತ್ತು ಅದ್ರ ಜೊತೆಗೆ ನಂದು ಕೊಪ್ಪಳ ಮತ್ತು ಕುಷ್ಟಗಿ, ಯಲಬುರ್ಗ ಹಿಂಗೆ ಸರೌಂಡಿಂಗ್ ನಮ್ಮ ಸುತ್ತಮುತ್ತಲಿರುವಂಥ ಏರಿಯಾದಲ್ಲಿ ನನಗೆ ವರ್ಕ್ ಮಾಡ್ತಾಯಿದ್ದೀನಿ. ಅರೌಂಡ್ 30-35 ಪ್ರಾಜೆಕ್ಟ್ ನನಗೆ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಆಮೇಲೆ ನನಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ 4-5 ನಾನು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅಂದರೆ ದೊಡ್ಡವು ಅಂದರೆ ಸ್ವಲ್ಪ ಸ್ಕೂಲ್ ಪ್ರಾಜೆಕ್ಟು ಆಮೇಲೆ ಕಾಲೇಜ್ ಪ್ರಾಜೆಕ್ಟು ಇವೆಲ್ಲ ಬಂದಿರೋದು ಅಜ್ಜವರಿಂದನೇ. ಅವರು ನನಗೆ ಸಪೋರ್ಟು ಭಾಳ ಮಾಡಿದರು. ಅದನ್ನೆಲ್ಲ ಮಾಡಿದ್ದಕ್ಕೆ ಅವರು ಕೂಡ ನನಗೆ ಒಳ್ಳೆಯ ರೆಸ್ಪಾನ್ಸು ಕೊಟ್ಟಿದ್ದಾರೆ. ಈ ರೀತಿ ನನ್ನ ವೃತ್ತಿ ಜೀವನ ನಡೀತಾ ಇದೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಸ್ನೇಹಿತನ ಬಗ್ಗೆ ನಾನು ಹೇಳ್ಬೇಕಂದ್ರೆ ಇವರು ಮೊದಲಿಂದನೇ ನನಗೆ ಚಿಕ್ಕಂದಿಂದಲೇ ನನ್ನ ಜೊತೆಗೆ ನಾವು ಇಬ್ಬರು ಕೂಡಿ ಬೆಳೆದವರು. ಬಟ್ ನಾನು ಅಷ್ಟು ಸಾಧನೆ ಮಾಡಿದವನಂತಲ್ಲ ಅವರೇ ನನಗಿಲ್ಲ ನೀನು ಹೇಳಲೇಬೇಕು ಮಾಡಲೇಬೇಕಂದಾಗ ನಾನು ಇಲ್ಲಿ ಒಪ್ಕೊಂಡು ಹೇಳೋಕ್ಕೆ. ಅದೇ ನಂತರ ಈ ನಮ್ಮ ಪಕ್ಕಾ ಸ್ವದೇಶಿ ಚಾನಲ್ ಅದನ್ನೇನು ನಮ್ಮ ಮಂಜು ಅವರು ನಡೆಸ್ತಾ ಇದ್ದಾರೆ, ಅದಿನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಇಷ್ಟೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸ್ನೇಹಿತರೆ, ಧನ್ಯವಾದವನ್ನು ಅರ್ಪಿಸಿದ ತಕ್ಷಣ ಮಾತು ಮುಗಿಲಿಲ್ಲ, ಮಾತು ಪ್ರಾರಂಭವಾಯಿತು. ಬಾಲ್ಯದ ಗೆಳೆಯ, ಬಾಲ್ಯದವನ್ನು ನಮ್ಮ ಜೊತೆನೇ ಕಲ್ತಿದ್ದಾರೆ. ಬಾಲ್ಯವನ್ನು ನಮ್ಮ ಜೊತೆ ಕಲ್ತಿದ್ದಾರೆ ಅಂದರೆ 1ನೇ ತರಗತಿಯಿಂದ 8ನೇ ತರಗತಿವರೆಗೂ ಕಲಿತು 9th ಸ್ಟ್ಯಾಂಡರ್ಡ್ಗೆ ವಿದ್ಯಾಶಿ ಸ್ಕೂಲ್ ಹೋದರು. ಅಲ್ಲಿವರೆಗೂ ಗವಿಸಿದ್ದೇಶ್ವರ ಶಾಲೆಯಲ್ಲೇ ವಿದ್ಯಾಭ್ಯಾಸನ ಮುಗಿಸಿ ವಿದ್ಯಾನಂದ ಗುರುಕುಲ್ ಕಾಲೇಜಿನಲ್ಲಿ ಡಿಪ್ಲೊಮೋ ಮುಗಿಸಿ ಈಗ ಬಿ ಯು ಬಿ ಕಾಲೇಜ್ ಹುಬ್ಳಿಯಲ್ಲಿ ಪ್ರಾರಂಭ ವಿದ್ಯಾಭ್ಯಾಸ ಮಾಡಿ ಈಗ ಅವರು ಗೋಲ್ಡ್ ಮೆಡಲನ್ನು ತೆಗೆದುಕೊಂಡು ಬಂದರು. ನನ್ನ ಸ್ನೇಹಿತ ಗೋಲ್ಡ್ ಮೆಡಲ್ ತೊಗೊಂಬಂದರೆ ನನಗೆ ಎಷ್ಟು ಖುಷಿ ಆಯ್ತಂದರೆ ಅಷ್ಟಿಷ್ಟಲ್ಲ. ಆ ಗೋಲ್ಡ್ ಮೆಡಲನ್ನು ನಾನು ನಿಮಗೆ ತೋರಿಸ್ತೀನಿ. ಆ ಗೋಲ್ಡ್ ಮೆಡಲ್ ಇಲ್ಲಿದೆ.
ಇದೇ ಆ ಗೋಲ್ಡ್ ಮೆಡಲ್ ಬಿ ವಿ ಬಿ ಕಾಲೇಜಲ್ಲಿ ಆರ್ಕಿಟೆಕ್ಟ್ ಆಗಿ ಗೋಲ್ಡ್ ಮೆಡಲ್ ತೊಗೊಂಡ್ರು. ನನಗೆ ಕರೆ ಮಾಡಿ ಇಲ್ಲ ನಾನು ಗೋಲ್ಡ್ ಮೆಡಲ್ ಆಯಿತು ಅಂತಂದಾಗ ನನಗೆ ತುಂಬ ಖುಷಿಯಾಯಿತು. ಜೊತೆಗೆ ಸಿ ಇ ಟಿ ರ್ಯಾಂಕಿಗೆ ಸ್ಟೇಟ್ಗೆ ಎರಡನೇ ರ್ಯಾಂಕ್ ಬಂದಿದ್ದು ನನ್ನ ಆತ್ಮೀಯ ಗೆಳೆಯ. ಈಗ ಆತ್ಮೀಯ ಗೆಳೆಯ ಅಂದ ತಕ್ಷಣ ನನಗೆ ಖುಷಿಯಾಯಿತು. ಎಷ್ಟು ಖುಷಿಯಾಯಿತು ಅಂತಂದರೆ ಅಷ್ಟು ಖುಷಿಯಾಯಿತು. ಸುಮಾರು 2017ರಲ್ಲೇ ತೊಗೊಂಡಿದ್ದಾರೆ. ಇವಾಗ ನಾನು ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ ಮಾಡಿದೆ. ನಿನ್ನೆ ಲೈವ್ ಬಂದಾಗ ವ್ಯಕ್ತಿ ಸಾಧಕರ ಬಗ್ಗೆ ಹೇಳಿದಾಗ ಹೇಳಬೇಕು ಅಂದಾಗ ನನಗೆ ತಟ್ಟನೆ ಬಂದಿದ್ದು ನನ್ನ ಗೆಳೆಯ ಆತ್ಮೀಯ ಗೆಳೆಯ ಮನೋಜ್ ಕಲಾಲ್. ಈಗ ಅವರು ನಿಮಗೆ ಇಲ್ಲಿ ಕಾಣ್ಬೋದು, ಇಲ್ಲಿ ಬ್ಲಡ್ ಬ್ಯಾಂಕನ್ನು ಈಗ ಆಲ್ರೆಡಿ ಕಟ್ಸಿದ್ದಾರೆ, ಬ್ಲಡ್ ಬ್ಯಾಂಕ್ ಕಟ್ಸಿದ್ದಾರೆ. ಈಗ ನಡೀತಕ್ಕಂಥ ಘೋಷಿದೇಶ್ವರ ಶಾಲೆಯನ್ನು ಮಾಡ್ತಿದ್ದಾರೆ, ತುಂಬ ಪ್ರಾಜೆಕ್ಟ್ಗಳು ಮಾಡ್ತಿದ್ದಾರೆ. ಅಂದರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಅದರ ಜೊತೆ ನಾನು ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳಬೇಕು. ನನ್ನ ಜೀವನದಲ್ಲಿ ಯಾವಾಗಲೂ ಪ್ರಶ್ನೆಯನ್ನು ಕೇಳಬೇಕು ಅಂತ ಇತ್ತು, ಬಟ್ ಇವಾಗ ನಿಮ್ಮ ಮುಂದೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಮನೋಜ್, ಈಗ ದುಡ್ಡು ಮಾಡಬೇಕು ಅಂತ ಓಡ್ತಿದೆ, ಓಡುವ ಕುದುರೆ ಅಂದರೆ ದುಡ್ಡು ಮಾಡಬೇಕು ಅಂತ, ಆ ದುಡ್ಡನ್ನು ಮಾಡಬೇಕು ಅಂತೇಳಿ ನೀವು ಏಕೆ ಬೆಂಗಳೂರಿನಲ್ಲಿ ಇದ್ದು ಒಂದು ಪ್ರತಿಷ್ಠಿತ ಕಂಪ್ನಿಯಲ್ಲಿ ಬಿಲ್ಡರ್ಸ್ ಆಗಿ ಕಾರ್ಯನಿರ್ವಹಣೆ ಮಾಡಲಿಲ್ಲ, ದುಡ್ಡನ್ನೇ ಯಾಕೆ ನೀವು ನಂಬ್ಕೊಂಡು ಹೋಗಲಿಲ್ಲ, ಒಳ್ಳೆ ವಾಪಸ್ ಕುಕ್ನೂರಿಗೆ ಯಾಕೆ ಬಂದು ನಿಮ್ಮ ವೃತ್ತಿ ಜೀವನನ ಪ್ರಾರಂಭ ಮಾಡಿದ್ರಿ ಅನ್ನೋದು ಸ್ವಲ್ಪ ನನಗೆ ತಿಳಿಸಿಕೊಟ್ರೆ ನಮ್ಮ ವ್ಯೂವರ್ಸ್ಗೆ ಅನುಕೂಲ ಆಗುತ್ತದೆ. ನಮ್ಮ ಮಂಜು ಅವರು ನನಗೆ ಯಾಕೆ ಮತ್ತೆ ಇಲ್ಲೇ ಬಂದು ಅಂತ ಕ್ವಶನ್ ಕೇಳ್ತಿದ್ದಾರೆ. ಅದರ ಪ್ರಕಾರ ಅಂದರೆ ನಾನು ಅಲ್ಲೇ ಮಾಡಿದರೆ ಇನ್ನೂ ನಾನು ಬೆಳೆಯಬೋದಿತ್ತು, ಅದು ತಪ್ಪಲ್ಲ, ಅವರು ಕೇಳಿದ ಕ್ವಶನು ಕೂಡ ತಪ್ಪಲ್ಲ. ಇದು ಯಾಕೆ ನಾನು ಇಲ್ಲಿ ಬಂದೆ ಅಂದರೆ ನಮ್ಮ ಮನೆಯಲ್ಲಿ ನಾನು ನಮ್ಮ ತಂದೆಗೆ ನಾವು ಮೊದಲೇ ಮಗ, ನಾವು ಅವಿಭಕ್ತ ಕುಟುಂಬ ಅಂತ ಆಲ್ರೆಡಿ ಹೇಳಿದ್ವಿ. ಅದು ಯಾಕಂದರೆ ಅಲ್ಲಿ ಎಲ್ಲರಿಗಿಂತ ಸ್ವಲ್ಪ ಹಿರಿಯವನಾಗ್ತೀಯಪ್ಪ ನೀನು, ನೀ ಇಲ್ಲೇ ಇರು ಅಂತ ಮನೆಯಲ್ಲೂ ಸ್ವಲ್ಪ ಫೋರ್ಸ್ ಇತ್ತು, ನೀ ಇಲ್ಲೇ ಏನಾದ್ರೂ ಮಾಡು ಇಲ್ಲೇ ಇರು ಅಂತೇಳಿ. ಆಮೇಲೆ ನಮ್ಮದು ತೋಟ ಗಿಟ ಎಲ್ಲ ನೋಡ್ಕೊ, ನೀ ಕಲ್ತ್ರೂ ಅದೇನು ವೇಸ್ಟ್ ಆಗಲ್ಲ, ಇಲ್ಲೇ ಮಾಡು ಅಂತೇಳಿದ್ರು. ನಾನೇನು ಅಂದ್ಕೊಂಡೆ, ಎರಡೂ ಆಗುತ್ತೆ, ನಂದು ಇಲ್ಲೇ ತೋಟದನ್ನು ಆಗುತ್ತೆ ಮತ್ತು ನಮ್ಮದು ಮನೇಲಿ ನಾನು ಎಲ್ಲರಿಗೆ ಸ್ವಲ್ಪ ಗೈಡೆನ್ಸ್ ಆಗಿ ಇರ್ಬೋದು ಅಂತೇಳಿ ನಾನು ಇಲ್ಲೇ ಬಂದು ಮತ್ತು ನಾನು ವೃತ್ತಿ ಸ್ಟಾರ್ಟ್ ಮಾಡಿದೆ. ಬಟ್ ನಾನು ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ನಾನು ಇಲ್ಲಿ ಮಾಡಿದರೆ ನಂಗೆ ಅಷ್ಟು ರೆಸ್ಪಾನ್ಸಿಬಿಲಿಟೀಸ್ ಬರಲ್ಲ, ಅಂದರೆ ಜಾಸ್ತಿ ಅಪಾರ್ಚುನಿಟೀಸ್ ಇರಲ್ಲ ಇಲ್ಲಿ ಕಟ್ಸ್, ಇಲ್ಲೆಲ್ಲ ಬಿಲ್ಡಿಂಗ್ ಎಲ್ಲ ಜಾಸ್ತಿ ಕಟ್ಟಲ್ಲ ಅಂದ್ಕೊಂಡಿದ್ದೆ. ಬಟ್ ಅದೆಲ್ಲ ಸುಳ್ಳು ಅಂದ್ಕೊತೀನಿ ನಾನು, ಯಾಕಂದರೆ ಇಲ್ಲಿ ನಾನು ಇಷ್ಟೆಲ್ಲ ಅಡ್ಡಾಡ್ತಿರ್ಬೇಕಾದ್ರೆ ನಾನು ಇವತ್ತಿಗೂ ಒಂದು ಕ್ಷಣನೂ ನಾನು ಖಾಲಿ ಇದ್ದೀನಿ, ನನ್ನ ಹತ್ರ ಏನೂ ಇಲ್ಲ ಅನ್ನೋ ಲೆಕ್ಕಕ್ಕೆ ಏನೂ ಇಲ್ಲ, ಎಲ್ಲನೂ ಬೀಜಿಯಾಗೇ ಇರ್ತೀವಿ, ಕೆಲಸ ಇದ್ದೇ ಇರುತ್ತೆ, ಪ್ರತಿದಿನ ನಮ್ಮ ಕೆಲಸ ಇದ್ದೇ ಇರುತ್ತೆ. ಆ ಲೆವೆಲಲ್ಲಿ ಇದು ಹಳ್ಳಿ ಅಂತಲ್ಲ, ಇನ್ನೂ ಸಣ್ಣ ಪುಟ್ಟ ಹಳ್ಳಿ, ಇವಾಗೆಲ್ಲ ಸ್ವಲ್ಪ ಎಜುಕೇಟೆಡ್ ಆಗಿದ್ದಾರೆ ಎಲ್ಲರೂ ಕೂಡ, ಇಂಜಿನಿಯರ್ನ ಕರ್ಕೊಂಡೇ ಪ್ಲಾನ್ ಮಾಡಿಸ್ತಾರೆ. ಬಟ್ ಇಂಜಿನಿಯರ್ ಕರ್ಕೊಂಡಂದರೆ ಈ ಸಿವಿಲ್ ಇಂಜಿನಿಯರ್ಗೆ ಸ್ವಲ್ಪ ಆರ್ಕಿಟೆಕ್ಚರ್ ಸ್ವಲ್ಪ ಡಿಫ್ರೆನ್ಸ್ ಇರೋದ್ರಿಂದ ನಮ್ಮದು ಏನಾಗುತ್ತೆ, ಡಿಸೈನಿಂಗಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತೀವಲ್ಲ, ಆ ಉದ್ದೇಶಕ್ಕೆ ಒಂದು 2-3-4 ಪ್ರಾಜೆಕ್ಟ್ ಮಾಡೋದ್ರಲ್ಲಿ ನಮ್ಮದು ಕ್ಲಿಕ್ ಆಗಿಬಿಡ್ತು ಇಲ್ಲಿ. ಹಾಗಾಗಿ ನಾನು ಇಲ್ಲೆಲ್ಲ ಸರೌಂಡಿಂಗಲ್ಲಿ ನಾನು ವೃತ್ತಿ ಚಾಲು ಸ್ಟಾರ್ಟ್ ಮಾಡಿದಾಗಿಂದ ದುಡ್ಡಿಗೇನು ನಾನು ಇದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಯಾಕಂದರೆ ನನಗೆ ಜಾಸ್ತಿ ದುಡ್ಡು ಬೇರೆ ಕಡೆ ಇದ್ದರೆ ಬರುತ್ತೆ, ಬಟ್ ಇಲ್ಲಿ ನನಗೆ ದುಡ್ಡು ಜಾಸ್ತಿ ಬರಲ್ಲ ಅಂತ ಏನು ಫೀಲ್ ಇಲ್ಲ. ನನ್ನ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಬರುತ್ತೆ, ಅಷ್ಟರಲ್ಲಿ ನಾನು ಖುಷಿ ಇದ್ದೀನಿ. ಅದೇನು ನನಗೆ ಹೆಚ್ಚಿನಿಂದ ಗಳಿಸ್ಬೇಕನ್ನೋದು ಏನಿಲ್ಲ, ಆಲ್ರೆಡಿ ನಮ್ಮ ತಂದೆ ತಾಯಿ ನಮ್ಮ ಅಜ್ಜ ಅಮ್ಮನ ಶ್ರಮ ಭಾಳ ಇದೆ, ಅವರೆಲ್ಲ ಮಾಡಿದ್ದಾರೆ. ಬಟ್ ಅದಿದೆ ಅಂತ ನಾನು ಖಾಲಿಯಾಗಿ ಸುಮ್ಮನೆ ಅಡ್ಡಾಡೋದು ಬೇಡ, ನಾನು ಕಲ್ತಿರೋದು ಉಪಯೋಗ ಆಗಲಿ, ನಮ್ಮ ಸಮಾಜಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ ಉಪಯೋಗ ಬರಲಿ ಅಂತೇಳಿ ನಾನು ಗೌರ್ಮೆಂಟ್ ಬಿಲ್ಡಿಂಗ್ಸ್ ಕೂಡ ನಾನು ಇಂಟ್ರೆಸ್ಟ್ ತೊಗೊಂಡೇ ಮಾಡ್ತೀನಿ. ಗೌರ್ಮೆಂಟ್ ಬಿಲ್ಡಿಂಗು, ಆಮೇಲೆ ಈಗ ಬ್ಲಡ್ ಬ್ಯಾಂಕ್ ಮಾಡಿದ್ದೀವಲ್ಲ, ಅದು ಕೂಡ ಗೌರ್ಮೆಂಟ್ ಪ್ರಾಜೆಕ್ಟೇ. ಬಟ್ ಅದು ಎಲ್ಲರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಈಗ ಸ್ಪೆಷಲ್ ಇಂಟ್ರೆಸ್ಟ್ ತೊಗೊಂಡು ಎಲ್ಲ ರೀತಿಯಿಂದ ಡ್ರಾಯಿಂಗ್ಸ್ ಮಾಡಿ ಅದು ಕಟ್ಟಡಕ್ಕೆ ಯಾವ ರೀತಿ ವಿನ್ಯಾಸ ಬೇಕು ಎಲ್ಲನೂ ನಾವು ರೆಡಿ ಮಾಡಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಸ್ಕೂಲು, ಕಾಲೇಜು ಇಲ್ಲೇ ಸುತ್ತಮುತ್ತ ನಾವು ಎಲ್ಲ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಆಮೇಲೆ ನನಗೆ ಇನ್ನೊಂದೇನೆಂದರೆ ನಾನು ಒಬ್ಬನೇಲಿ ಬೆಳಿಬೇಕಂತ ಏನು ಇಲ್ಲ, ನಮ್ಮ ಜೊತೆಗೆ ನನ್ನ ಅಂದರೆ ಡಿಪ್ಲೊಮಾ ಮಾಡಿದಂಥ ಒಂದು 2-3 ಜನ ಹುಡುಗರನ್ನು ನಾನು ತೊಗೊಂಡಿದ್ದೀನಿ, ಅವ್ರನ್ನೂ ಕೂಡ ಒಂದು ಎಂಪ್ಲಾಯ್ಮೆಂಟ್ ಅವ್ರಿಗೆ ಕೊಟ್ಟು ನಾನು ಬೆಳೆಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಅಣ್ಣ ತಮ್ಮ ಅವರೆಲ್ಲರಿಗೂ ಸ್ವಲ್ಪ ಬೆಂಬಲ ಬೆಂಬಲ ಅಂತಂದರೆ ಅವ್ರಿಗೇನಾದ್ರೂ ಟೆಕ್ನಿಕಲಿ ಏನಾದ್ರೂ ಗೊತ್ತಾಗಲಿಲ್ಲ, ಏನೋ ಪ್ರಾಬ್ಲಮ್ ಆಯಿತು, ಅದಕ್ಕೆಲ್ಲ ನಾನು ಸಹಾಯ ಮಾಡಿಕೊಂಡು ಅವ್ರ ಜೊತೆ ಜೊತೆಗೆ ಆಮೇಲೆ ನನ್ನ ಸ್ನೇಹಿತನಿಗೂ ಕೂಡ ನಾನು ಆದಷ್ಟು ಮಟ್ಟಿಗೆ ಅವ್ನಿಗೆ ಸಹಾಯ ಕೂಡ ಮಾಡಿದ್ದೀನಿ. ಅದೇ ರೀತಿ ಅವನ ಚಾನಲ್ ಕೂಡ ಇನ್ನೂ ಬೆಳೀಲಿ ಅಂತ ನಾನು ಆಯಿಸ್ತೀನಿ. ಈಗ ಅವರು ಹೇಳಿದರು ನನ್ನ ಮನೆಯಲ್ಲಿ ಇಂಟೀರಿಯರ್ ಡೆಕೋರೇಷನ್ ಮಾಡಿ ಕೊಟ್ಟಿರೋದು ಇವರೇ,
ನಾನು ಮನೆಯಲ್ಲಿ ಏನೋ ಬೇಡ ಅಂತ ಹೇಳಿದಾಗಿಲ್ಲ, ಸ್ವಲ್ಪ ಇಂಟೀರಿಯರ್ ಡೆಕೋರೇಷನ್ ಆಗಬೇಕು ಅಂತೇಳಿ ಇಂಟೀರಿಯರ್ ಡೆಕೋರೇಷನ್ ಮಾಡಿದರು. ಹೌದು, ನೀವೀಗೆಲ್ಲ ಕೇಳಿದ್ರಿ, ಇವರನ್ನೇ ಏಕೆ ನೀವು ತೋರಿಸಿದ್ರಿ, ಅಂಥ ಸಾಧನೆ ಏನಿದೆ, ಊರಿಗೊಬ್ಬರು ಆರ್ಕಿಟೆಕ್ಟ್ ಸಿಗ್ತಾರೆ ಅಂತ ನೀವು ಅನ್ಕೊಂತಿರ್ಬೋದು. ಆದರೆ ಇವರನ್ನೇ ಏಕೆ ತೋರಿಸಿದೆ ಅಂದರೆ, ಇವರದು ರೈತ ಪ್ರಧಾನ ಕುಟುಂಬ. ನೀವು ಅದನ್ನು ಯೋಚನೆ ಮಾಡಿ, ಇವರ ಮನೆಯಲ್ಲಿ ಯಾರೂ ಹೈ ಕ್ವಾಲಿಫೈಡ್ ವ್ಯಕ್ತಿಗಳು ಇಲ್ಲ. ಇವರದು ಅವಿಭಕ್ತ ಕುಟುಂಬ, ಸುಮಾರು 15 ಜನ ಸದಸ್ಯರಿರ್ತಕ್ಕಂಥ ಕುಟುಂಬ. ಜೊತೆಗೆ ಮನೆಯಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ, ಸುರೇಶ್ ಅಂತ ಅವರು ಬ್ರದರ್, ಕೊನೆಯ ತಮ್ಮ ಡಾಕ್ಟರ್, MBBS ಮುಗಿಸಿದ್ದಾರೆ. ಒನ್ನೆಯದವರು ಇವರು, ಇವರು ಆರ್ಕಿಟೆಕ್ಟ್ ಮುಗಿಸಿದ್ದಾರೆ. ಕೊನೆಯದವರು ಸುರೇಶ್, ಅವರು MBBS ಮುಗಿಸಿದ್ದಾರೆ. ಇನ್ನು ಮಿಕ್ಕಿದವರು ಇವರು ಅಣ್ಣ ತಮ್ಮಂದಿರೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಬಿಸ್ನೆಸ್ ಮಾಡ್ತಿದ್ದಾರೆ, ವ್ಯವಸಾಯವನ್ನು ಮಾಡ್ತಿದ್ದಾರೆ. ಇಂತಹ ಕುಟುಂಬವನ್ನೇ ನಾನು ನಿಮಗೆ ತೋರಿಸಿದೆ. ಏಕೆಂದರೆ ಈಗಿನ ಕಾಲಮಾನದಲ್ಲಿ ಮದುವೆ ಆದ ತಕ್ಷಣವೇ ಬೇರೆ ಹೋಗುವ ಸಂದರ್ಭ ಇದು. ಆದರೆ ಇವರು ಮದುವೆ ಆದರೂ ಅವಿಭಕ್ತ ಕುಟುಂಬದಲ್ಲಿ ಇದ್ದು ಮತ್ತೊಬ್ಬರಿಗೆ ಪ್ರೇರಣೆಯಾಗಿ ತಮ್ಮ ಸಾಧನೆಯನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ನಿಮಗೆ ಇವರನ್ನೇ ಆಯ್ಕೆ ಮಾಡಿಕೊಂಡು ತೋರಿಸ್ಬೇಕಾಯಿತು. ಅವಿಭಕ್ತ ಕುಟುಂಬ 15 ಜನ ಮನೆಯಲ್ಲಿ ಇದ್ದಾರೆ. ನಾವು 6 ಜನ ಮನೆಯಲ್ಲಿ ಇದ್ದ ತಕ್ಷಣ ಏನಾಗಿಬಿಡುತ್ತೆ, ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ, ನಮ್ದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅದು ಇಲ್ಲ ಇದು ಇಲ್ಲ ಅಂತ ಹೇಳ್ತೀವಿ. ಬಟ್ ಅವರು ಇವಾಗಲೂ ತುಂಬಿದ ಕುಟುಂಬ. ಅಜ್ಜ ಇದ್ದಾರೆ, ಅವರ ಅಮ್ಮ ಇದ್ದಾರೆ, ಅಂದರೆ ತಂದೆಯವರ ತಂದೆಯೂ ಇದ್ದಾರೆ, ತಂದೆಯವರ ತಾಯಿನೂ ಇದ್ದಾರೆ, ಮತ್ತು ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗವನ್ನು ಎಲ್ಲವನ್ನು ಕಟ್ಟಿಕೊಂಡು ಒಂದು ಸಾಧನೆಯನ್ನು ಮಾಡಿದ್ದಾರೆ. ರೈತ ಪ್ರಧಾನ ಕುಟುಂಬ ಎಂದ ತಕ್ಷಣ ಏನಾಗಿಬಿಡುತ್ತೆ, ರೈತರು ಮುಂದೆ ಯಾರೂ ಬೆಳೆಯಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ದಾರೆ. ಅಂಥದರಲ್ಲಿ ರೈತನ ಮಗನಾಗಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಗೋಲ್ಡ್ ಮೆಡಲ್ ಅಂದರೆ ಸುಲಭ ಅಲ್ಲ, ಸೀಟಿಗೆ ಇಡೀ ರಾಜ್ಯಕ್ಕೆ ಸೆಕೆಂಡ್ ರ್ಯಾಂಕ್ ಅಂದರೆ ಇದು ಸುಲಭ ಅಲ್ಲ. ಇವರ ಪರಿಚಯವನ್ನು ಮಾಡಿಸಿಕೊಟ್ಟಿದ್ದೇನೆ. ಜೊತೆಗೆ ಇವ್ರ ಕಡೆಯಿಂದ ಡೈಗ್ರಾಮ್ ನೀವೇನಾರು ಹಾಕಿಸ್ತೀನಿ ಅಂದರೆ, ಅವರು ಇಲ್ಲೇ ಕುಕ್ನೂರಲ್ಲೇ ಇರ್ತಾರೆ, ಗೌರಾಳ್ ರಸ್ತೆಯಲ್ಲಿ ಅವರ ಕಾರ್ಯಾಲಯವನ್ನು ಮಾಡಿದ್ದಾರೆ, ಮನೋಜ್ ಕಲಾಲ್ ಈಶ್ವರಿ ಆರ್ಕಿಟೆಕ್ಟ್ ಅಂತೇಳಿ. ಸೈಡಲ್ಲಿ ಅವ್ರ ಮೊಬೈಲ್ ನಂಬರ್ ಹಾಕಿದ್ದೀನಿ, ಬರ್ತಾ ಇದೆ. ನೀವು ಅವರನ್ನು ಸಂಪರ್ಕಿಸಿ ನಿಮ್ಮ ಮನೆಯನ್ನು ಅತ್ಯದ್ಭುತವಾಗಿ ಕಟ್ಟಿಸಬೇಕಂದರೆ ಅವರಿಗೆ ಸಂಪರ್ಕ ಮಾಡಿ. ಜೊತೆಗೆ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ನೇಮ್ ಹೆಸರು ಹೇಳಿ ನೀವು ಅವ್ರಿಗೆ ಕೇಳಿದರೆ ನಿಮಗೆ 5-10% ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪಕ್ಕಾ ನನ್ನ ಚಾನಲನ್ನ ಹೆಸರು ಹೇಳಿ ನೀವು ನನ್ನ ಚಾನಲಿಂದ ಬಂದಿದ್ದೀನಿ ಅಂತ ಹೇಳಿದ ತಕ್ಷಣ ನಿಮಗೆ ಪಕ್ಕಾ 5-10% ಡಿಸ್ಕೌಂಟ್ ಕೊಡ್ತೀನಿ ಅಂತ ಮುಂಚೆಕ್ಕೆ ಹೇಳಿದರು. ಈಗ ಅವರು ನಿಮಗೆ ಉತ್ಸಾಹ ಇತ್ತು ಅಂತಂದರೆ ಕೆಲವೊಂದು ಡೈಗ್ರಾಮ್ಸ್ನೆಲ್ಲ ನಿಮಗೆ ಪಕ್ಕಕ್ಕೆ ಬರ್ತಿದೆ, ಅವ್ರು ಹಾಕಿರೋ ಅವರು ವರ್ಕ್ ಮಾಡಿರೋದನ್ನೆಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಬಂದು ಸಂಪರ್ಕಿಸಬಹುದು. ಈಗ ನೀವು ನನಗೆ ಸಮಯ ಕೊಟ್ಟಿದ್ದಕ್ಕೆ, ನಮ್ಮ ಯೂಟ್ಯೂಬ್ ಪಕ್ಕಾ ಸ್ವದೇಶಿ ಚಾನಲ್ಗೆ ಸಮಯ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದ.